ಪಂಚರಾಜ್ಯ ಜಗಳ ಚುನಾವಣಾ ಫಲಿತಾಂಶ ಬಂದ ಬಳಿಕ ಒಂದ ಕಡೆ ಪಕ್ಷದ ಸಂಘಟನೆ ಮತ್ತೊಂದು ಕಡೆ ಸರ್ಕಾರ ಕೂಡ ಸರ್ಜರಿ ಆಗುತ್ತೆ ಅನ್ನುವಂತ ಒಂದು ಸುದ್ದಿಗಳು ಆಡಾಡ್ತಾ ಇದೆ ಇಲ್ಲ ಇವತ್ತೊಂದು ಒಂದಷ್ಟು ಜನ ಬಂದು ಭೇಟಿ ಮಾಡಿದ್ರು ಕಾರ್ಯಕರ್ತರಲ್ಲಿ ನೋವಿದೆ ನಿಗಮ ಮಂಡಳಿಗಳ ನೇಮಕಾತಿ ಬಾಳದಿಸಿಂದ ಪೆಂಡಿಂಗ್ ಇದೆ ಅಂತ ಅನ್ನೋದನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಮತ್ತೆ ರಾಜ್ಯ ಅಧ್ಯಕ್ಷರ ಜೊತೆನಲ್ಲೂ ನಾನು ಮಾತಾಡಿದ್ದೀನಿ ಶೀಘ್ರವಾಗಿ ನಿಗಮ ಮಂಡಳಿಗಳ ನೇಮಕಾತಿ ಮಾಡಬೇಕು ಇನ್ನು ಕೆಲವರು ಈ ಪರಿಸ್ಥಿತಿಯ ಲಾಭ ಪಡೆದು ಎಂಜಾಯ್ ಮಾಡುತ್ತಿದ್ದಾರೆ ಪಾರ್ಟಿ ಕಾಂಟ್ರಿಬ್ಯೂಷನ್ ಏನು ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಮತ್ತು ಜನರಿಗೆ ಸರ್ವಿಸ್ ಯಾರ್ದು ಇದೆಯೋ ಅವರನ್ನು ಮುಂದುವರಿಸಬೇಕು ಯಾರಿಗೆ ಪಾರ್ಟಿ ಕಾಂಟ್ರಿಬ್ಯೂಷನ್ ಇಲ್ಲ ಜನರಿಗೆ ಸರ್ವಿಸ್ ಇಲ್ಲ ಅವರನ್ನು ನಿಗಮ ಮಂಡಳಿಯಲ್ಲಿ ಇಟ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ ಅಂತವರು ನಿಗಮ ಮಂಡಳಿಗಳಿಂದ ಕೈ ಬಿಡಬೇಕು ಅನ್ನೋದು ಬಹಳ ಹಿಂದೆನೇ ಕೋರ್ ಕಮಿಟಿಯಲ್ಲಿ ಚರ್ಚೆಯಾಗಿತ್ತು ಆ ನಿರ್ಣಯವನ್ನು ಅನುಷ್ಠಾನಗೊಳಿಸೋ ಕೆಲಸ ಯಾಕೆ ನೆನೆಗೋದಿಗೆ ಬಿದ್ದಿದ್ದು ಗೊತ್ತಿಲ್ಲ ಆಗಬೇಕು ಕಾಯಕಲ್ಪ ಕೊಡಬೇಕು ಇನ್ನೊಂದು ವರ್ಷ ಇದೆ ಚುನಾವಣೆಗೆ ಹೋಗೋದಕ್ಕೆ ಹಾಗಾಗಿ ಜನಪರವಾಗಿ ಪಕ್ಷಕ್ಕೆ ಶಕ್ತಿ ತುಂಬ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಿದ್ದಾರೆ ಅದು ಸಚಿವರು ಇರಲಿ ನಿಗಮ ಮಂಡಳಿಯ ಅಧ್ಯಕ್ಷರು ಇರಲಿ ಅವರು ಮುಂದುವರಿಬೇಕು ಯಾರು ಕೆಟ್ಟ ಹೆಸರು ತಗೊಂಡಿದ್ದಾರೆ ಅವ್ರನ್ನ ಮುಂದುವರಿಸ್ಕೊಂಡು ಹೋದರೆ ಅದರ ಪರಿಸ್ಥಿತಿ ಅದರ ಒಂದು ಪರಿಣಾಮ ಪಕ್ಷದ ಮೇಲೂ ಆಗುತ್ತೆ ಹಾಗಾಗದಂತೆ ಎಚ್ಚರ ವಹಿಸಬೇಕು ಅನ್ನೋದನ್ನು ಭಾಳ ಸರಿ ನಾವು ಚರ್ಚೆ ಮಾಡಿದ್ದೀವಿ ಮಾಧ್ಯಮದಲ್ಲಿ ಮುಖ್ಯಮಂತ್ರಿನೂ ಬದಲಾಯಿಸ್ತೀರಿ ರಾಜ್ಯ ಘಟಕದ ಅಧ್ಯಕ್ಷರನ್ನು ಬದಲಾಯಿಸ್ತೀರಿ ಮೇಲ್ಗಡೆ ಇರೋರಿಗೆ ಏನೂ ಕೆಲಸ ಇರೋದಿಲ್ಲ ನೀವೇ ಎಲ್ಲ ಕೆಲಸನೂ ಕೊಟ್ಬಿಡ್ತೀರಿ ನೀವು ರಾಜ್ಯ ಉಪಾಧ್ಯಕ್ಷರ ಸಣ್ಣ ಹುದ್ದೆ ಅಂತ ಏನಾದ್ರು ಭಾವಿಸಿದ್ದೀರಾ ಅಲ್ಲ ಈಗಿರುವಂತ ರಾಜ್ಯ ಉಪಾಧ್ಯಕ್ಷರ ಹುದ್ದೆ ಸಣ್ಣದು ಅಂತೇಳಿ ಏನಾದ್ರು ಭಾವಿಸಿದ್ದೀರಾ ಅಲ್ಲ ನಾನು ಕೇಳ್ತಾರೆ ನೀವೇನ ಸಣ್ಣದು ಅಂತ ಏನಾರು ಭಾವಿಸಿದ್ರೆ ಎಷ್ಟು ಜನರ ಪುಣ್ಯನ ಗೊತ್ತಿಲ್ಲ ಯಾಕೆಂದ್ರೆ ಆ ರೀತಿ ರಾಜ್ಯ ಘಟಕದ ಉಪಾಧ್ಯಕ್ಷರಾಗೋದು ಸಣ್ಣ ಸಂಗತಿ ಅಲ್ಲ ನಮ್ಮ ಪಕ್ಷದಲ್ಲಿ ಅದನ್ನ ಸಣ್ಣದು ಅಂತ ಭಾವಿಸಿದ್ರೆ ಅಲ್ಲ ಅಲ್ಲ ನೀವೇನಾದ್ರು ಅದನ್ನ ಸಣ್ಣದು ಅಂತ ಭಾವಿಸಿದ್ರೆ ನನಗೆ ಏನು ಹೇಳಬೇಕು ನಂಗೆ ಅರ್ಥ ಆಗ್ತದೆ ಹಾಗೇನು ನಾನು ಹೇಳ್ತಿಲ್ಲ ನಾನು ಹೇಳ್ತಾ ಇರೋದು ನೋಡಿ ಇನ್ನೊಂದು ವರ್ಷ ಇದೆ ಚುನಾವಣೆಗೆ ಹೋಗೋದಕ್ಕೆ ಒಂದು ವರ್ಷದ ಹಿನ್ನೆಲೆಯಲ್ಲಿ ನಾವು ಈ ಹಿಂದೆ ಎರಡೂವರೆ ವರ್ಷಗಳ ಆಡಳಿತದ ಅವಲೋಕನ ಮಾಡಬೇಕು ಹತ್ತತ್ರ ಮೂರು ವರ್ಷದ ಆಡಳಿತದ ಅವಲೋಕನ ಮಾಡಬೇಕು ಯಾರು ಖಾತೆಗೂ ನ್ಯಾಯ ಕೊಟ್ಟು ಜನಸ್ನೇಹಿಯಾಗಿ ಪಕ್ಷಕ್ಕೂ ಬಲ ತುಂಬಿಸ್ತಾ ಇದ್ದಾರೆ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಕೆಲವರು ಖಾತೆಗೂ ನ್ಯಾಯ ಕೊಡದೆ ಪಕ್ಷಕ್ಕೂ ಶಕ್ತಿ ತುಂಬದೆ ಹೊರೆಯಾಗಿದ್ದಾರೆ ಅಂತ ಅನಿಸುತ್ತಾ ಅಂಥವ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರು ಅವ್ರ ಜವಾಬ್ದಾರಿ ಹಾಗೆ ಯೋಚನೆ ಮಾಡಿದ್ರೆ ಮಾತ್ರ ಚುನಾವಣೆಯಲ್ಲಿ ಒಳ್ಳೆ ಫಲಿತಾಂಶ ನಿರೀಕ್ಷೆ ಮಾಡಬಹುದು ಅದೆಲ್ಲ ಹೇಳಕ್ಕಾಗತ್ತ ನಿಮ್ಮ ಹತ್ರ ನಿಮಗೆ ನಿಮಗೆ ನಿಮ್ಗೆ ಇಷ್ಟು ಹೇಳಿದ್ರೆ ಉಪ್ಪು ಖಾರ ಹಾಕ್ತೀರಿ ಇನ್ನು ಇನ್ನು ಇನ್ನೇ ಬಿಟ್ಬಿಡ್ತೀರ ನೀವು ಇನ್ನು ನೀವು ಹಂಗೆ ಮಸಾಲೆ ಅರ್ದು ಬಿಡ್ತೀರಿ.